ಏರ್ಫಾಲ್ ಏರ್ಫಾಲ್ ಹೆಚ್ಚಾಗಿ ಎಲ್ಲರಿಗೂ ಆಗ್ತಾನೆ ಇರುತ್ತೆ. ನೀವು ಸ್ನಾನ ಮಾಡಬೇಕಾದ್ರೆ ಒಂದಷ್ಟು ಕೂದಲು ಉದುರ್ತಾ ಇರುತ್ತಾ, ಆ್ಯಂಡ್ ನಿಮಗೆ ಪೊಲ್ಯೂಷನಲ್ಲಿ ಆಗಿರ್ಬೋದು, ಆ್ಯಂಡ್ ಕಂಪ್ಲೀಟ್ ಡ್ರೈ ಆಗಿದೆಯಾ ನಿಮ್ಮ ಕೂದಲು, ಡ್ಯಾಂಡ್ರಫ್ ಆಗಿದೆಯಾ, ಸ್ಪ್ಲಿಟ್ ಎಂಡ್ಸ್ ಆಗಿದೆಯಾ, ಯಾವುದೇ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಇವತ್ತು ನಾವು ತೋರಿಸ್ತಾ ಇರೋ ಓಮ್ ರೆಮಿಡಿಯಲ್ಲಿ ನೀವು ಈ ಆಯಿಲನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ಏರ್ ಪ್ರಾಬ್ಲಮ್ಸ್ಗಳಿಗೂ ಒಂದೇ ಸೊಲ್ಯೂಷನ್ ಅಂತಲೇ ಹೇಳ್ಬೋದು, ಈ ಎಲ್ದಿ ಏರ್ ಆಯಿಲ್. ಸೊ ಈ ಎಲ್ದಿ ಏರ್ ಆಯಿಲನ್ನು ಹೇಗೆ ಮಾಡಬೇಕು, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಎಲ್ದಿ ಏರ್ ಆಯಿಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕೊಬ್ಬರಿ ಎಣ್ಣೆ, 2-3 ಸ್ಪೂನು ಮೆಂತ್ಯ ಕಾಳು, 4-5 ಸಾಂಬಾರ್ ಈರುಳ್ಳಿ, 1 ಸ್ಪೂನ್ ಅಲೋವೆರಾ ಜೆಲ್. ಈ ಎಲ್ದಿ ಏರ್ ಆಯಿಲ್ ಮಾಡೋದಕ್ಕೆ ನಾನು ಮೊದಲನೆಯದಾಗಿ ಬಳಸ್ತಾ ಇರುವಂತಹ ಸಾಮಗ್ರಿಗಳಲ್ಲಿ ಮೊದಲನೆಯದು ಕೋಕೋನಟ್ ಆಯಿಲ್ ಅಂದ್ರೆ ತೆಂಗಿನ ಎಣ್ಣೆ. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಮೆಂತೆ ಕಾಳು. ನಂತರ ನಾವು ಬಳಸ್ತಾ ಇರೋದು ಆಲೋವೆರಾ ಜೆಲ್. ಆಲೋವೆರಾ ಜೆಲ್ ಅಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇರೋದ್ರಿಂದ ಕೂದಲು ಶೈನಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾವು ಫೈನಲ್ ಆಗಿ ಈ ಆಯಿಲ್ಗೆ ಒಂದು ಈರುಳ್ಳಿಯನ್ನ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ಸೊ ಈ ಈರುಳ್ಳಿಯಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಕೂದಲಿಗೆ ಏನಾದರೂ ಫಂಗಸ್ ಇನ್ಫೆಕ್ಷನ್ ಇದ್ರೆ, ಡ್ಯಾಂಡ್ರಫ್ ಇನ್ಫೆಕ್ಷನ್ ಏನಾದರೂ ಇದ್ರೆ, ಯಾವುದೇ ರೀತಿಯ ಕೂದಲಿನ ಸಮಸ್ಯೆ ಇದ್ರೆ ಈರುಳ್ಳಿ ತುಂಬಾನೇ ಹೆಲ್ಪ್ಫುಲ್. ಸೊ ಇಷ್ಟು ಎಲ್ದಿ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಎಲ್ದಿ ಏರ್ ಆಯಿಲ್ ಅನ್ನ ರೆಡಿ ಮಾಡೋಣ. ಎಲ್ದಿ ಏರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟ್ ಮೆಂತೆ ಕಾಳನ್ನು ಪೌಡರ್ ಆಗಿ ಮಾಡ್ಕೋಬೇಕು. ಸೊ ಪೌಡರ್ ಮಾಡ್ಕೊಳ್ಳೋಣ ಫಸ್ಟು. ಸೊ 1 ಕಪ್ ಮೆಂತೆ ಕಾಳನ್ನು ನಾವು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮೆಂತೆ ಕಾಳು ಕಂಪ್ಲೀಟ್ ಆಗಿ ಪೌಡರ್ ಆಗಿದೆ. ಸೊ ಈ ಮೆಂತೆ ಪೌಡರ್ ಆಗಿರೋದನ್ನ ಮತ್ತೆ ಅದೇ ಬೌಲ್ಗೆ ಶಿಫ್ಟ್ ಮಾಡೋಣ. ಎಲ್ದಿ ಏರ್ ಆಯಿಲ್ ಮಾಡೋದಕ್ಕೆ ನಾವು ಫಸ್ಟ್ ಕೋಕೋನಟ್ ಆಯಿಲ್ ಅನ್ನ ಬಿಸಿ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಕೋಕೋನಟ್ ಆಯಿಲ್ನ ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ, ಅದು ಸ್ವಲ್ಪ ಬಿಸಿ ಆಗಲಿ. ಮೆಂತೆ ಕಾಳನ್ನ ಏನು ಪೌಡರ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡೋಣ. 2-3 ಸ್ಪೂನಷ್ಟು ಮೆಂತೆ ಕಾಳಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆಗಿ ಈಗ ಆಯಿಲ್ ರೆಡಿ ಇದೆ. ಇದನ್ನ ನಾವು ಒಂದು ಬೌಲಿಗೆ ಫಿಲ್ಟರ್ ಮಾಡೋ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾವಿವಾಗ 1 ಸ್ಪೂನ್ ಆಲೋವೆರಾ ಜೆಲ್ ಅನ್ನ ಮಿಕ್ಸ್ ಮಾಡೋಣ. ಆಲೋವೆರಾ ಜೆಲ್ ಫೇಸಿಗಾಗ್ಲಿ, ಸ್ಕಿನ್ ಅಥವಾ ಏರ್ಗಾಗ್ಲಿ ಯಾವುದೇ ರೀತಿ ಯೂಸ್ ಮಾಡಿದ್ರು ಕೂಡ ತುಂಬಾನೇ ಒಳ್ಳೆಯದು. ಸೊ ಈಗ ಎಲ್ದಿ ಏರ್ ಆಯಿಲ್ ರೆಡಿ ಇದೆ. ಇದನ್ನು ನಾವು ಒಂದು ಗ್ಲಾಸ್ ಕಂಟೈನರ್ ಅಥವಾ ನೀವು ಮುಚ್ಚಳ ಇರೋ ಡಬ್ಬಿಗೆ ಹಾಕಿ ನೀವು ಇದನ್ನು 3 ಮಂತ್ಸ್ ತನಕ ಸ್ಟೋರ್ ಮಾಡ್ಬೋದು. ಸೊ ಸ್ಟೋರ್ ಮಾಡೋ ಮುಂಚೆ ನಾವು ಈ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರುವಂತಹ ಸಾಂಬಾರ್ ಈರುಳ್ಳಿ ಏನಿದೆ ಇದನ್ನು ನಾವು ಹಾಗೆ ಇದಕ್ಕೆ ಈ ರೀತಿ ಹಾಕಿ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಫಂಗಲ್ ಇನ್ಫೆಕ್ಷನ್ ಏನೇ ಆದರೂ ನಮ್ಮ ನೆತ್ತಿ ಮೇಲೆ ಅಥವಾ ನಮ್ಮ ಕೂದಲಿಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ ಇದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಈ ಈರುಳ್ಳಿ ತುಂಬಾನೇ ಹೆಲ್ಪ್ಫುಲ್. ಎಲ್ದಿ ಏರ್ ಆಯಿಲ್ ಈಗ ರೆಡಿ ಇದೆ. ಸುಂದರವಾದ ಕೂದಲು ನಿಮಗಾಗಿಸ್ಕೊಳ್ಬೇಕು, ದಟ್ಟವಾದ ಕೂದಲು ನಿಮ್ದಾಗಿಸ್ಕೊಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಈ ಓಮ್ ರೆಮಿಡಿಯನ್ನ ಟ್ರೈ ಮಾಡಲೇಬೇಕು. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪಾ ಅಂತಂದ್ರೆ, ನಾವು ದೇವರ ಪಾತ್ರೆಯನ್ನ ವಾಶ್ ಮಾಡಬೇಕಾದ್ರೆ ಯೂಶಲಿ ನಾವು ಏನಾದರೂ ಪೌಡರ್ ಅನ್ನ ಯೂಸ್ ಮಾಡಿ ವಾಶ್ ಮಾಡ್ತೀವಿ, ಬಟ್ ಅದರಿಂದ ಅಷ್ಟು ಶೈನಿಂಗ್ ಕೊಡೋದಿಲ್ಲ, ಸುಮ್ಮನೆ ವಾಶ್ ಆಗುತ್ತೆ ಅಷ್ಟೇ. ಬಟ್ ಅದು ಶೈನಿಂಗ್ ಬರಬೇಕು, ನೀವು ಹೊಸ ತಗೊಂಡಂಗೆ ಕಾಣಿಸ್ಬೇಕು ಅಂತಂದರೆ, ಟೊಮೆಟೊ ಇರುತ್ತಲ್ಲ ಅದನ್ನು ಯಾವುದು ನೀರು ಮಿಕ್ಸ್ ಮಾಡ್ತೀರಾ ಹಾಗೆ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ಟೊಮೆಟೊ ಪ್ಯೂರಿ ಥರ ಮಾಡಿಕೊಂಡು ಆ ಪ್ಯೂರಿಯಿಂದ ನೀವು ಪಾತ್ರೆಯನ್ನ ದೇವರ ಪಾತ್ರೆಯನ್ನು ತೊಳೆಯೋದ್ರಿಂದ ತುಂಬಾ ಶೈನಿಂಗ್ ಆಗಿ ಕಾಣುತ್ತೆ. ತಾಮ್ರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಯಾವುದೇ ರೀತಿಯ ಇದ್ರೂ ಕೂಡ ನಿಮಗೆ ತುಂಬ ಶೈನಿಂಗ್ ಆಗಿ ಕಾಣುತ್ತೆ. ನೀವು ಹೇಳ್ಬೋದು ಇದು ಹೊಸದಾಗಿ ತಂದಿರೋ ಹಾಗೆ ಕಾಣಿಸ್ತಿದೆ ಅಂತ, ನೀವು ಸಹ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮನ ಮುಗಿಸೋಣ. ಮತ್ತಷ್ಟು ಓಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ. Click on the bell icon to watch our latest videos.